11 11 22 22 ಈ ನಂಬರ್ಸ್ ಬಗ್ಗೆ ನಿಮಗೆ ಮೊದಲು ಹೇಳಿದ್ದೆ. ಇವತ್ತು ಮಾತಾಡೋದು 3333 ಅಂದ್ರೆ 3333. ಈ ನಂಬರ್ ಕಾಣಿಸಿದಾಗ ಏನೇನು ನಿಮ್ಮ ಜೀವನದಲ್ಲಿ ಆಗ್ತಿರುತ್ತೆ ಅಂತ ತಿಳಿಸ್ತೀನಿ. ಈ 333 ಏನಂದ್ರೆ, ನೀವು ಏನ್ ಮಾಡಿರ್ತೀರಾ ಅಂದ್ರೆ, ನಿಮ್ ಲೈಫ್ ಅಲ್ಲಿ ಕಾನ್ಸಂಟ್ರೇಷನ್ ಅನ್ನೋದು ಕಡಿಮೆ ಆಗಿರುತ್ತೆ. ನಿಮ್ಮ ಮೈಂಡ್ ನಿಮ್ಮ ಬಾಡಿ ಒಂದ್ ಕಡೆ ಇರೋದಿಲ್ಲ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಒಂದು ಕೆಲಸ ಮಾಡ್ತಿರ್ತೀರ, ಆಫೀಸ್ ಅಲ್ಲಿ ಕೆಲಸ ಮಾಡ್ತಿರ್ತೀರ, ನಿಮ್ಮ ಫಿಸಿಕಲ್ ಬಾಡಿ ಅಲ್ಲಿ ಇರುತ್ತೆ ಅಷ್ಟೇ, ನಿಮ್ಮ ಮೈಂಡ್ ಬೇರೆ ಎಲ್ಲೂ ಇರುತ್ತೆ. ಆ ವರ್ಕ್ ನೀವು ಸರಿಗೆ ಮಾಡ್ತಿರೋ ಮಾಡಲ್ವೋ ಅದು ನಿಮ್ಮ ಕೇಪಬಿಲಿಟಿ ಮೇಲೆ ಬಿಟ್ಟಿದ್ದು. ಆದ್ರೆ ಇದು ಬಂದಾಗ ಏನಾಗುತ್ತೆ ಅಂದ್ರೆ, ನೀವು ಯಾವ್ದಾದ್ರು ಒಂದು ಕೆಲಸನ ಕರೆಕ್ಟ್ ಆಗಿ ಮಾಡ್ತಿದ್ರೆ ಅದನ್ನು ಮುಂದುವರಿಸಿ ಅಂತ ಹೇಳುತ್ತೆ. ಫಿಸಿಕಲ್ ಆಗಿ ಅಲ್ಲ, ಮೆಂಟಲ್ ಆಗಿನೂ ನೀವು ಯಾವ ಕೆಲಸವನ್ನು ಮಾಡ್ತಿರೋ ಆ ಕೆಲಸ ಮಾಡಿ ಅಂತ, ಇದರ ಮೊದಲನೇ ಅರ್ಥ. ಅದಾದ್ಮೇಲೆ ನೀವು ಚೆನ್ನಾಗಿ ಏನ್ ಮಾಡಿರ್ತೀರ ಅಂದ್ರೆ, ದೇವರನ್ನ ಬೈಕೊಂಡಿರ್ತೀರಲ್ವಾ. ಸೊ ಅವರು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಈ ನಂಬರ್ಸ್ ಇಂದ ಕಮ್ಯುನಿಕೇಟ್ ಮಾಡ್ತಾರೆ. ಪ್ರತಿಯೊಂದು ನಂಬರ್ ನಿಮ್ಗೆ ಪದೇ ಪದೇ ಕಾಣಿಸ್ತಿರೋದಕ್ಕೆ ಅರ್ಥಗಳು ಇರುತ್ತೆ. ಎಲ್ಲ ನಂಬರ್ಗೂ ಒಂದೊಂದು ಅರ್ಥ ಇದೆ. ಈಗ 333 ಅನ್ನೋದು ಏನಂದ್ರೆ, ನಿಮ್ಗೆ ನಂಬರ್ಸ್ ಕಾಣಿಸ್ತಾ ಇರುತ್ತೆ, ಆದ್ರೆ ನೀವು ಅದ್ರ ಕಡೆ ಗಮನ ಕೊಡೋದಿಲ್ಲ. ಅದಕ್ಕೆ ಗಮನ ಕೊಡಿ ಅಂತ ಅದು ಪದೇ ಪದೇ ನಿಮ್ಗೆ ತೋರಿಸ್ತಾ ಇರುತ್ತೆ. ಅದಾದ್ಮೇಲೆ ನೀವು ನಿಮ್ಮಲ್ಲಿರೋ ಕ್ರಿಯೇಟಿವಿಟಿನ ಅಲ್ಲೆಲ್ಲ ಲಾಕ್ ಮಾಡಿ ಇಟ್ಬಿಟ್ಟಿರ್ತೀರ, ಅದನ್ನು ತಗೊಂಡ್ಬನ್ನಿ. ನೀವು ಕೆಲಸ ಅಂತೂ ಮಾಡ್ತಿರ್ತೀರ, ನಿಮ್ಗೆ ಆ ಕೆಲಸ ಇಷ್ಟ ಅಂತೂ ಖಂಡಿತ ಆಗಲ್ಲ, ಆದ್ರೂ ಮುಂದುವರಿಸ್ತಾನೆ ಇರ್ತೀರ. ಅದ್ರ ಜೊತೆಗೆ ನೀವು ನಿಮ್ಮ ಕ್ರಿಯೇಟಿವ್ ಸೈಡ್ ಏನಿರ್ತೋ ಅದನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳುತ್ತೆ. ಸಪೋಸ್ ನಿಮ್ಗೆ ಟೀಚಿಂಗ್ ಅಂದ್ರೆ ಇಷ್ಟ ಇರುತ್ತೆ, ನೀವು ಹೋಗಿ ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಿರ್ತೀರ. ಸೊ ನಿಮ್ಗೆ ಈ ನಂಬರ್ ಕಾಣಿಸ್ದಾಗ ಏನರ್ಥ ಅಂದ್ರೆ, ನೀವು ನಿಮ್ಗೆ ಟೀಚಿಂಗ್ ಅಂದ್ರೆ ಇಷ್ಟ ಅಲ್ವಾ, ಅದನ್ನ ಬಿಟ್ಬಿಟ್ಟು ನೀವು ಎಲ್ಲ ಬೇರೆ ಕಡೆ ಕೆಲಸ ಮಾಡ್ತಿದ್ದೀರ, ಅದನ್ನು ಮಾಡಿ ಜೊತೆಗೆ ಇದನ್ನು ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡಿ ಅಂತ ತೋರಿಸುತ್ತೆ. ಅದಾದ್ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ, ನೀವು ಅನ್ಕೊಂಡಿರೋದು ಸಾಧ್ಯ ಆಗುತ್ತೆ. ನೀವು ಟೀಚರ್ ಆಗ್ಬೇಕು ಅನ್ಕೊಂಡಿರ್ತೀರ, ಅದಕ್ಕೆ ನೀವು ಕೆಲಸನೂ ಮಾಡ್ತೀರ, ಅದಕ್ಕೆ ನಿಮ್ಗೆ ಟೀಚರ್ ಜಾಬ್ ಸಿಗುತ್ತೆ. ಟೀಚರ್ ಜಾಬ್ ಅಂದ್ರೆ ಬರೀ ಸ್ಕೂಲ್ ಟೀಚರು ಇಂಜಿನಿಯರಿಂಗ್ ಟೀಚರು ಅಂತಾನೆ ಏನಿಲ್ಲ, ಈಗ ಸಾಫ್ಟ್ ಸ್ಕಿಲ್ಸ್ ಟ್ರೈನರ್ ಅಂತ ಸುಮಾರಿದೆ, ಅದೂ ಆಗುತ್ತೆ. ಅದಾದ್ಮೇಲೆ ನೀವು ಏನ್ ಮಾಡ್ತಿರ್ತೀರ ಅಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ವಿಷಯನ 8 ಸತಿ 10 ಸತಿ ರಿಸರ್ಚ್ ಮಾಡಕ್ ಹೋಗ್ತೀರ. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ಒಂದೇ ಉತ್ತರ ಸಿಗಲ್ಲ, ಬೇರೆ ಬೇರೆ ಉತ್ತರ ಸಿಗ್ತಾ ಇರುತ್ತೆ. ಅದು ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗ್ಬಿಡ್ತೀರ. ನೀವು ಕನ್ಫ್ಯೂಷನ್ ಸ್ಟೇಟ್ಗೆ ಹೋದಾಗ ಏನಾಗುತ್ತೆ ಅಂದ್ರೆ, ನೀವು ಪ್ರತಿಯೊಬ್ಬರು ಹೇಳಿದ್ದಲ್ಲಿ ಒಬ್ಬರ ಮಾತನ್ನು ನೀವು ಕೇಳಿಸ್ಕೊಳಕಾಗಲ್ಲ, ನಂಬೋದಕ್ಕೂ ಆಗೋದಿಲ್ಲ, ಆತರ ಮಾಡಕ್ಕೆ ಹೋಗ್ಬಾರ್ದು. ಅಂತ ಸಮಯದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಮನಸ್ಸಿಗೆ ಯಾವ್ದು ಸರಿ ಅಂತ ಅನ್ಸುತ್ತೋ ಅದನ್ನ ತಗೊಳ್ಳಿ. ಅದಾದ್ಮೇಲೆ ನೀವು ಯಾವ್ದಾದ್ರು ಕೆಲಸ ಮಾಡ್ತಿರ್ತೀರ, ಅದು ಅರ್ಧಕ್ಕೆ ನಿಲ್ಸಿರ್ತೀರ, ತುಂಬಾ ತಿಂಗಳ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಆ ಕೆಲಸ ಪುನಃ ಶುರು ಮಾಡ್ಬೇಕು ಅಂತ ಅನ್ಸುತ್ತೆ. ಆ ಸಮಯದಲ್ಲಿ ನಿಮ್ಗೆ ಇದು ಒಂದು ಮೋಟಿವೇಶನ್ ಇದ್ದಂಗೆ ಈ ನಂಬರ್ ಕಾಣಿಸ್ತಾರ. ನೀವು ಯಾವುದೇ ಕೆಲಸ ತಗೊಂಡ್ರು ಚೆನ್ನಾಗಿ ಶ್ರದ್ಧೆಯಿಂದ ಮಾಡಿದ್ರೆ ಪೂರ್ತಿ ಆಗತ್ತೆ ಅಂತ ಪದೇ ಪದೇ ಇದು ನಿಮ್ಗೆ ತೋರಿಸ್ತಾನೆ ಇರುತ್ತೆ. ಅದಾದ್ಮೇಲೆ ನಿಮ್ಮಲ್ಲಿ ಏನಾಗಿರುತ್ತೆ ಅಂದ್ರೆ, 5 ಮುಖ್ಯ ಅವಶ್ಯಕತೆಗಳು ಇರುತ್ತೆ ಅಂತ ಅರ್ಥ. ಆ 5 ಏನಂದ್ರೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಲ್ಲ, ನಿಮ್ಮಲ್ಲಿ ಮಾತಾಡುವಂತ ಧೈರ್ಯ ಇರಲ್ಲ,
ಅದಾದ್ಮೇಲೆ ಯಾವಾಗ್ಲೂ ನೆಗೆಟಿವ್ ಥಿಂಕ್ ಮಾಡ್ತಿರ್ತೀರ, ಯಾರ ಏನೇ ಹೇಳಿದ್ರು ಒಂಥರ ನೆಗೆಟಿವ್ ಅಲ್ಲೇ ತಗೋತೀರ, ನಿಮ್ಮನ್ನ ನೀವು ತುಂಬಾ ವೀಕ್ ಆಗಿ ಅನ್ಕೊಂತಿರ್ತೀರ. ಅದೆಲ್ಲ ಬಿಟ್ಟು ಎದ್ದೇಳು ಮೇಲೆ ಅಂತ ಈ ನಂಬರ್ ನಿಮ್ಗೆ ಹೇಳ್ತಾ ಇರುತ್ತೆ. ಇದೆಲ್ಲ ಆದ್ಮೇಲೆ ಒಂದ್ ಮುಖ್ಯ ಕಾರಣ ಏನಂದ್ರೆ, ನೀವು ಮೈಂಡ್ ಬಾಡಿ ಮತ್ತೆ ನಿಮ್ಮ ಆತ್ಮದ ಬಗ್ಗೆ ನೀವು ಯೋಚನೆ ಮಾಡಲ್ಲ, ತುಂಬಾನೇ ಜಂಕ್ ಫುಡ್ಸ್ ತಿನ್ನೋದು ಅವೆಲ್ಲ ಮಾಡ್ತಿರ್ತೀರ, ಅವೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಅಂತ ಇದು ನಿಮ್ಗೆ ತಿಳಿಸುತ್ತೆ. ಯಾವ ಮೂರನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಪದೇ ಪದೇ ನಿಮ್ಗೆ ತೋರಿಸ್ತಾನೆ ಇರುತ್ತೆ. ಇದಿಷ್ಟು 3333 ಈ ನಂಬರ್ದು. ನೆಕ್ಸ್ಟ್ 4444 ಏನಂತ ತಿಳಿಸ್ಕೊಡ್ತೀನಿ. ಧನ್ಯವಾದ.